ಈಗ ಕಚ್ಚುತ್ತೆ, ನನಗೆ ಕಸ್ಕೊಂಡು ಅಭ್ಯಾಸ ಇದೆ. ಹಾಂ, ನಾನು ಅದೇನು ಮಾಡೋದು ಕಟ್ ಅಂತಂದರೆ ಇದು ಜೇನು ಮರಿ, ಒಂದು ವೇಳೆ ಕಚ್ಚಿದ್ರೂ ಸಹಿತ ಕಸ್ಕೋಬೇಕು. ಮಂಗಳಾರತಿ ಮಾಡಿ ಕರಿ ಬಾರಿ ಕತ್ತ ಹೇಳ್ದಂಗೆ ಹೇಳು ಇದೆ ವಿಶಿಷ್ಟ. ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹಿಡ್ಕೋಬಾರ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ತೋರಿಸ್ತಾ ಇದ್ದೀನಿ. ಜೇನನ್ನು ಹೆಂಗೆ ಕೂರಿಸ್ತಾರಂತ ಯಾವತ್ತಾದ್ರೂ ನೋಡಿದ್ದೀರ? ಎಲ್ಲರೂ ಜೇನುತುಪ್ಪನ ತಿಂದಿರ್ತೀರ, ಆದರೆ ಜೇನನ್ನು ಅದ್ರ ಗೂಡಿಗೆ ಹೆಂಗೆ ಕೂರಿಸ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಬನ್ನಿ, ಇಲ್ಲೊಂದು ಕಡೆ ಇದೆ ಒಳಗಡೆ ಆ ಮರದ ಒಳಗಡೆ ಕೂತ್ಕೊಂಡಿದೆ. ಆ ಮರದ ಒಳಗಡೆಯಿಂದ ತೆಗೆದು ಈ ಬಾಕ್ಸಿಗೆ ಕೂರಿಸ್ಬೇಕು. ಇಲ್ಲಿದೆ ಜೇನು, ಜೇನು ಜೇನು ಹಲ್ಲೆ ಈಗ ಕಚ್ಚುತ್ತೆ. ಹಾಂ, ನನಗೆ ಕಸ್ಕೊಂಡು ಅಭ್ಯಾಸ ಇದೆ. ಹಾಂ, ಅಲ್ಲ ಸೌಂಡ್ ಆದ ತಕ್ಷಣ ಇದು ಮಾಡಲ್ಲ, ಕಚ್ಚಲ್ಲ. ಬನ್ನಿ ಬನ್ನಿ, ಹತ್ತಿರ ಬನ್ನಿ, ಹೆದರಬೇಡಿ, ನಾನಿದ್ದೀನಿ. ನಾನಿರೋವರೆಗೆ ಅದೇನು ಮಾಡಲ್ಲ, ನನಗೆ ಫುಲ್ ಅಭ್ಯಾಸ ಉಂಟು, ನಮಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಒಳಗಡೆ ಹೋಗಿ ಕೂತು ಅನಿಸುತ್ತೆ. ಇದು ಪಟ್ ಅಂತಂದರೆ ಪಟ್ಟಂತು ಓಡಿ 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 ಇನ್ನು ಕಚ್ಚಲ್ಲ. ಕಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೇನು ಕಚ್ಚೋದಿಲ್ಲ. ಬನ್ನಿ ಈಗ ಬನ್ನಿ, ಇದು ಜೇನಿನ ತಳಮಣೆ, ಇದು ಜೇನು ಪೆಟ್ಟಿಗೆ, ಇದೆಲ್ಲ ಜೇನಿನ ಸಂಸಾರ ಕೋಣೆ. ಇದ್ರ ಮೇಲೆ ಇದು ಬರುತ್ತೆ, ಇದು ಜೇನಿನ ಜೇನು ತುಪ್ಪದ ಕೋಣೆ. ತೆಗ್ದ ನೋಡಿ ಇದೆಯಲ್ಲ, ಇದು ಜೇನಿನ ಮರಿ. ಈಗ ಮರಿ ಇದ್ದಾಗ ಜಾಸ್ತಿ ಹೊಡೆಯುತ್ತೆ. ಇದನ್ನು ಬಾಳೆ ಇದ್ರಲ್ಲಿ ಕಟ್ಟಬೇಕು, ಆದರೆ ನಮಗೀಗ ಎಲ್ಲ ಹಳ್ಳಿಗಳಲ್ಲೆಲ್ಲ ಬದಲಾವಣೆ ಆಗ್ತಿದೆ. ಈಗ ಗದ್ದೆ ಹುಟ್ಟಿ ಮೊದಲು ಎತ್ತಲ್ಲಿ ಹೆಂಗೆ ಮಾಡ್ತಿದ್ರು, ಈಗ ಟಿಲ್ಲರಿಗೆ ಹೇಗೆ ಬಂದರು ಅದೇ ಥರ. ಈಗ ಬಾಳೆನಾರೆಲ್ಲ ಬಿಟ್ಟು ಪ್ಲಾಸ್ಟಿಕ್ ಬಾಳೆನಾರು ಇಲ್ಲ, ಹಂಗಾಗಿ ಪ್ಲಾಸ್ಟಿಕ್ ಹಗ್ಗದಲ್ಲಿ ಕಟ್ತಾ ಇದ್ದೀನಿ. ಅದರದ್ದೆಲ್ಲ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಕೂರಿಸ್ತಾರೆ. ಇದು ಅದಕ್ಕೆ ಮನೆ ಥರ ಫ್ರೇಮ್, ಅಲ್ಲಿ ಹೆಂಗೆ ಒಳಗಡೆ ಒಂದಕ್ಕೆ ಒಂದು ಕೂಡ್ಕೊಂಡಿದೆಯೋ ಅದೇ ಥರ ಇದ್ರೊಳಗಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ತೆಗೆದು ಇದ್ರೊಳಗಡೆ ಒಂದೊಂದೇ ಕೂರಿಸ್ತಾ ಹೋಗಬೇಕು. ಸಂಧಾನೇ ಇಲ್ಲ, ಒಂದು ವೇಳೆ ಕಚ್ಚಿದ್ರೂ ಸಹಿತ ಕಸ್ಕೋಬೇಕು. ಹಾಂ, ಕತ್ತು ಅಂತ ಕೈ ಕುಡ್ಕಿದ್ರೆ ಮತ್ತೆ ಇದಾಗುತ್ತೆ. ಕಚ್ಚಲ್ಲ, ಕಚ್ಚಲ್ಲ. ಇದು ತುಡುವೆ ಜೇನು. ಇವಾಗ ಅದರಿಂದ ತೆಗೆದು ಎಲ್ಲ ಇದ್ರಲ್ಲಿ ಜೋಡಿಸಿಡ್ತಾ ಇದ್ದಾರೆ. ನೋಡಿದ್ರಲ್ಲೆಲ್ಲ ಹುಳ ಹಾರಾಡ್ತಾ ಉಂಟು. ಇದರಲ್ಲೆಲ್ಲ ಮೊಟ್ಟೆ ಇದೆ, ಸಣ್ಣ ಸಣ್ಣಕ್ಕೆ ಕಾಣಿಸ್ತುಂಟ. ಅದು ಏನೇನು ಫುಲ್ ಆಗಿದೆ ಅದೆಲ್ಲ ಮೊಟ್ಟೆ. ಇದ್ರೊಳಗಡೆ ಇದ್ದಾಗಿದೆ, ಇದರಲ್ಲಿ ಇದ್ದಿದೆ ಎರಡು ಹಲ್ಲೆ. ಅದರೊಳಗಡೆ ಸಣ್ಣ 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 ಹುಳಗಳಿದ್ದಾವೆ. ಹುಳನ್ನು ತೆಗೆದು ಇವಾಗ ಇದಕ್ಕೆ ಕೂರಿಸ್ಬೇಕಾ? ಬರ ಅವಾಗೆ ಬರಲ್ಲ, ಎಂತ ಮಾಡಬೇಕು ಈಗ? ನಾನು ಕೈ ಹಾಕಿ ತೆಗಿಬೇಕೀಗ. ಹಾಂ, ಇಲ್ಲಿ ಮೇಲ್ಗಡೆ ಎಲ್ಲ ಹರಿತಿದ್ದಾವಲ್ಲ. ಹ್ಞೂ, ಕೆಳಗೆ ಮಾಡು, ಕೆಳಗಡೆ ಕೆಳಗಡೆನೆಲ್ಲ ಇಟ್ಬೇಕು. ಓ, ಹಂಡದಿಂದ ಬಿಡ. ಹ್ಞೂ, ಅಲ್ಲಿದಲ್ಲ ನೋಡಿ. ಇದ್ರ ಒಳಗಡೆ ಕೆಳಗಡೆ ಗೂಡು, ನಮ್ಮ ಮನೆ ಫೌಂಡೇಶನ್ ಇದ್ದಂಗೆ. ಇದು ಇದ್ರ ಒಳಗಡೆ ಗೋಡೆ ಬಾಕ್ಸು, ಇದ್ರ ಒಳಗಡೆ ಎಲ್ಲ ಕೋಣೆಗಳು, ಏಳು ಕೋಣೆ ಉಂಟು. ಈ ನಾಯಿ ಬೇರೆ ಬರ್ತಾ ಉಂಟು, ನಾನೇ ಬಿಡಿಸ್ತೀನಿ ಅಂತ ನೋಡಿಲಿ. ಕೈಯಿಂದ ಎತ್ತಾಗ್ತಿರೋದು ಏಯಪ್ಪ. ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ ಅಂತ. ಎಲ್ಲ ಹೋದ್ವ? ಅದು ರಾಣಿ ಬರೋವ್ರಿಗೆ ಅದು ಬರಲ್ಲ. ಇವಾಗ ಕತ್ತೆ ನಿಂಗೆ ಒಂದಾದ್ರು ನೋಡಿ, ಕೈ ಹಾಕಿ ತೆಗಿತಿರೋದು ಹುಳನ. ಡೇಂಜರಸ್ ಆಗಿದೆ, ಪೆಟ್ಟು ಆಗದಿದ್ದಂಗೆ ತೆಗಿಬೇಕು. ಎಲ್ಲರೂ ಅದಕ್ಕೆ ಪೆಟ್ಟು ಮಾಡಿದ್ರೆ ಸರಿಯಾಗಿ ಬಾರಿಸುತ್ತೆ. ಈಗ ಹಾಕಿ ಮುಚ್ಚಬೇಕಾ? ಇಲ್ಲಪ್ಪ ನೋಡಿ,
ಅದು ಹೋದಂಗೆ ಒಳಗೆ ಹೋಗ್ತಾ ಇರುತ್ತೆ. ಫುಲ್ ಗ್ಯಾಪ್ ಆಗಿದ್ರೆ ಫುಲ್ ಒಳಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ವಾಪಸ್ ಬರ್ತಿದ್ವು, ಒಳಗೆ ಹೋಗ್ತಾ ಇದೆ. ಅದಿವಾಗ ಹೊಡೆಯೋಕ್ಕಾಗ್ತಿಲ್ಲ, ಹೊಡೆಯೋಕ್ಕಾಗದಿರೋದ್ರಿಂದ ಹೊಗೆ 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 ಬಂತಲ್ಲ ಎಲ್ಲ ಹೇಳ್ತೀನಿ. ಕತ್ತಂಟಲ್ಲ ಹೊಡಿ, ಕತ್ತ ಕತ್ತನ ರಾಶಿ ಆಯಿತು. ರಾಣಿ ಹೊರಗೆ ಬಂದಿದೆ ಅನ್ಸುತ್ತೆ. ಹ್ಞೂ, ರಾಣಿ ಹೊರಗೆ ಬಂದರೆ ಈ ಥರ ಎಲ್ಲ ಜಾಸ್ತಿ ಇರ್ತಾವ. ಹ್ಞೂ, ಹಂಗಾರೆ ಇವಾಗ ಬಂದಿದೆ ರಾಣಿ. ಅಲ್ಲ ಇಲ್ಲ ಆ ಥರ ಹಾಕ್ತಿದ್ಯ, ಹಾಕಿದ್ದಿಲ್ಲ ಎಲ್ಲಿ ಹೋಗ್ಕೊಂಡು? ಅದು ಡೈಲಿ ಬಂದು ಬಂದು ಅಭ್ಯಾಸ ಆಗಿರುತ್ತಲ್ಲ ಇಲ್ಲಿಗೆ. ಹಾಂ, ಹಂಗಾಗಿ ಮತ್ತೆ ಗೂಡಿಗೆ ಬರೋಕ್ಕೆ ಟ್ರೈ ಮಾಡ್ತಾ ಉಂಟು. ಹ್ಞೂ, ಆದರೆ ಗೂಡಿಗೆ ಛಿದ್ರ ಆಗ್ತಾ ಇದೆ. ಕೆಲವೊಂದು ಕೂಡಲ್ಲಿ 10-12 ಈಗ ಅನ್ ಸೀಸನ್ ಅಲ್ವಾ, ಹಂಗಾಗಿ ಕೆಲವು ಸತಿ ಹೊಡೆಯತ್ತೆ. ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎರಡು ಇದ್ರೆ ರಾಣಿ ಇದರಲ್ಲಿ ಇರಬಹುದು. ಹಂಗೀಗ ಮುತ್ಕೊಂಡಿದೆ ನೋಡಿ, ರಾಣಿ ಇದೆ ಅಂತ. ರಾಣಿ ಇದೆ ಅಂತ ಈಗೆಲ್ಲ ಬಂದು ಅಲ್ಲೇ ಕೂರುತ್ತೆ. ರಾಣಿ ಬಂದರೆ ಅವೆಲ್ಲ ವಾಪಸ್ ಇದಕ್ಕೆ ಬರ್ತಾವಂತೆ. ಅವೆಲ್ಲ ಒಂದಕ್ಕೊಂದಕ್ಕೆ ರಾಣಿ ಎಲ್ಲ ಕಾಣುತ್ತೆ ನೋಡಿ. ಚೂ ರಾಣಿ ಉದ್ದ ಇರುತ್ತೆ. ಹ್ಞೂ, ರಾಣಿ ಇದೆ ಅನ್ಸುತ್ತಲ್ಲಿ. ಮತ್ತೆಲ್ಲ ಕಲ್ಲು ಹೊಡೆದ್ರೆ ಇದಾದರೆ ಜೇನು ಹುಳ ಹೊಡಿತವೆ ಅಂತಾರಲ್ಲ. ಅಭ್ಯಾಸ ಇದ್ದರೆ ಮಾತ್ರ ಮುಟ್ಬೇಕು, ಇಲ್ಲಾಂದ್ರೆ ಮುಟ್ಟಕ್ಕೆ ಹೋಗ್ಬಾರ್ದು. ಕ್ಯಾಪ್ ಹಾಕೊಂಡು ಟ್ರೈ ಮಾಡೋಣ. ನೀವ್ಯಾರು ಈ ವಿಡಿಯೋ ನೋಡ್ಕೊಂಡೆಲ್ಲ ಜೇನ್ ಕೇಳೋಕೆ ಹೋಗ್ಬಿಡಿ, ಇದು ಪ್ರೊಫೆಷನಲ್ ಇವ್ರು ಒಂದು ಸ್ವಲ್ಪ ಮೇಲ್ಗಡೆ ಸ್ಲ್ಯಾಬ್ ಹಾಕಿ ಬಾಗ್ಲಾಗ ಹೋಗಕ್ಕೆ ಟ್ರೈ ಮಾಡುತ್ತೆ. ಇವಾಗ ಹಾಗಿದ್ರೆ ಹೋಗಿದೆ ಅನ್ಸುತ್ತಲ್ಲ ರಾಣಿ. ಹ್ಞೂ, ಅದಕ್ಕೆಲ್ಲ ಹೋಗ್ತಾ ನೋಡಿ. ರಾಣಿ ಹೋಗಿರೋದಕ್ಕೆ ಇದ್ರ ಬಾಗಿಲಿಂದ ಎಲ್ಲ ಒಳಗಡೆ ಹೋಗ್ತಿದ್ದಾವೆ ನೋಡಿ. ಇಲ್ಲೊಂದಿದೆ ಬೆನ್ಮೇಲೆ ಕಚ್ಚಲ್ಲ. ಹ್ಞೂ, ನೋಡಿ ಇಲ್ಲಿ. ಹಾಂ, ಇವರು ಜೇನು ಕೇಳೋದ್ರಲ್ಲಿ ಎಕ್ಸ್ಪರ್ಟ್, ಇವ್ರಿಗೆ ಟ್ರೈನಿಂಗ್ ಕೊಟ್ಟಿರೋದಿಲ್ಲ. ನಿಮ್ಮ ಹೆಸರೇನು? ಏನು ಮಾಡ್ತಿದ್ದೆ ನಾನು ನೋಡಿ, ಅಲ್ಲಿ ಹೋಗ್ತಾ ಇದೆಯಲ್ಲ ನೋಡಿ. ಅಲ್ಲಿ 8th class ಅಂತೆ. 8th class ಅಂತೆ ಅದ್ರೊಳಗಡೆ ಇರೋದು. ಇದ್ರೊಳಗಡೆ ಇರೋದೆಲ್ಲ ಒಡೆದು ಇದು ಕೂರ್ಸಾಗಿದೆ. ಇದ್ರೊಳಗಡೆ ರಾಣಿ ಉಂಟು. ಇವಾಗ ರಾಣಿ ಇದ್ದರೆ ಈ ಥರ ಒಳಗಡೆ ಒಂದೊಂದೇ ಹುಳಗಳೆಲ್ಲ ಹೋಗ್ತಾ ಇದೆ. ಹೋಗ್ತಾ ಉಂಟು ಹುಳ ಎಲ್ಲ ಕತ್ತಿರೋಡು ನೋಡಿ. ಕತ್ತು ಅಂಬಿಟ್ಟಿದೆ, ಕಚ್ಚೋದಲ್ಲ ಅಂಬಿಡೋದು. ಹ್ಞೂ, ತೆಗಿಬೇಕು. ಅದೇ ಊದ್ಕೊಂಡು ಹಂಗೆ. ಹ್ಞೂ, ಅದ್ರಲ್ಲಿ ವಿಷಯ ಇರುತ್ತೆ ಅಂತ ಸೈಡ್ ಹೋಗಿ. ಅದೇ ನೋಡಿ, ಕಚ್ಚಿದ್ರಿ ಅಂತ ಮಾಡೋಂಗಿಲ್ಲ, ಕಚ್ಚಿದ್ರೆ ಕಚ್ಕೊಬೇಕು. ಅದನ್ನು ಕತ್ತು ಇವನಿಗೆ ಕಚ್ಚಿದೆ ಅವಾಗಿಂದ ತೆಗಿಲ ತೆಗಿಲ ಅಂತ ತಕ್ಕಂತಿದ್ದ. ಈ ಥರ ಬಂದಿಲ್ಲ ಅಂದರೆ ಇದಕ್ಕೆ ಉದ್ಬತ್ತಿ ಹಚ್ಚಿ ಮಂಗಳಾರತಿ ಮಾಡಿ ಕರೆಯೋದು. ಈಗ ಬಾರಿ ಮಾ, ಬಾ ಒಂದು ಹಚ್ಕೊಂಡಿಲ್ಲ. ಹ್ಞೂ, ಹಾಂ, ಇಲ್ಲೊಂದು ಅಲ್ಲೊಂದು ಸ್ವಲ್ಪ ಅದೇ ಹೇಳು. ಅದನ್ನೆಲ್ಲ ಇದಕ್ಕೆ ಬಂದು ಕುತ್ಕೊತ ಉಂಟು. ಇವಾಗ ರಾಣಿ ಜೇನು ಇದ್ರೊಳಗಡೆ ಹೋಗಿದೆ. ರಾಣಿ ಜೇನು ಹೋಗಿರೋದ್ರಿಂದ ಅದರಿಂದ ಎಲ್ಲ ಇಲ್ಲಿ ಒಳಗಡೆ ಬರ್ತಾ ಉಂಟು. ಅಲ್ಲಿ ಇವಾಗ ಬರದೇ ಇರೋದಕ್ಕೆ ಹೊಗೆ ಹಾಕ್ತಿದ್ದಾರೆ. ಹ್ಞೂ, ಬೆಸ್ಟ್ ಅದ್ರ ಮೇಲಿಟ್ಟಿರೋದ್ರಿಂದ ಅದರಿಂದ ಎಲ್ಲ ಇದಕ್ಕೆ ಹರ್ಕಂತವ್ರು. ಇಷ್ಟ ತನಕ ಎಷ್ಟು ಜೇನು ಕೂಡಿಸಿಯಾ? ಒಂದು 40 boxes. ಹಾಂ, 40 boxes ಕೂಡಿಸಿದೀನಿ. 40 boxes ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಅದ್ರದ್ದು ಮನೆ.
ಇದರೊಳಗಡೆ ಮರಿ ಮಾಡುತ್ತೆ. ಈ ಸಣ್ಣ 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 ಇದು ಕಾಣಿಸ್ತುಂಟಲ್ಲ ಶೆಲ್ಲು, ಅದ್ರ ಒಳಗಡೆ ಹೋಗಿ ಮರಿ ಮಾಡುತ್ತೆ. ನಾನು ಹುಳ ಅನ್ಕೊಂಡು ನೋಡಿ, ಅವನು ಹುಳ ಹಿಡಿತಾನೆ. ಯಾರು ಹುಳ ಹಿಡಿಯಕ್ಕೆ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಇಲ್ಲ, ನಂಬರ್ ಇಲ್ಲ, ನಂಬರ್ ಇಲ್ಲ. ಏ ನೀವೊಂದು ಸ್ಕೂಲ್ ಬಿಟ್ಟಿದೆ ಇವಾಗ ಜೇನು ಹೊಡೆದಂತೆ. ದಸರಾ ರಜೆ ಕೊಟ್ಟಿದೆ, ದಸರಾ ರಜೆ ಇವಾಗ, ದಸರಾ ರಜೆ ಇರೋದ್ರಿಂದ ಜೇನು ಹುಳ ಎಲ್ಲರೂ ಕೂರ್ಸಕ್ಕೆ ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ. ಇನ್ನೂ ಇದೆಯಾ, ಉಳ್ಕೊಂಡಿದ್ಯಾ? ಅವ್ರ ಅಷ್ಟೆಲ್ಲ ಹೋಗಿದೆ. ಈಗ ಹೊರಗಡೆ ಜೇನು ಯಾವುದ್ಯಾವುದು ಜೇನು ರಸ ತರಕ್ಕೆ ಹೋಗಿತ್ತೋ ಅವೆಲ್ಲ ಈಗ ಬಂದಿದ್ದಾವೆ. ಬಂದಾಗ ಅದು ಕನ್ಫ್ಯೂಸಲ್ಲಿ ಉಂಟು. ಡೈಲಿ ಮರದ ಹೋಲೊಳಗೆ ಬರ್ತೈತಿ, ಈಗ ಒಳ್ಳೆ ಮನೆಯೇ ಆಗಿದೆ. ಹಂಗಾಗಿ ಈಗ ಇದನ್ನು ಇಲ್ಲೇ ಇಟ್ಟರೆ ಒಂದು ಹೊರಗಡೆ ಹೋಗಿದ್ದು ಹುಳ ಎಲ್ಲ ಬಂದು ಇದರೊಳಗಡೆ ಕೂತ್ಕೊಂತಾವ. ನಿದ್ದೆ ಮಾಡಿಬಿಟ್ಟಿದೆ ನಾಯಿ, ಇವ್ರಿಗೆ ಕಾಟ ತರ್ಕೊಳಕ್ಕಾಗಲ್ಲ ಅಂತ ನೋಡಿ ತಾಳೆಯೇ ಕೆಡ್ಸ್ಕೊತಿಲ್ಲ. ಚಿಂತೆ ಇಲ್ಲ, ಆರಾಮ ನಿದ್ದೆ. ಏ ಅಲ್ಲ, ಆ ನಾಯಿ ಗೊತ್ತಿದೆ ಎಂತ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಮಲಗಿದೆ. ಸೊ ಇವಾಗ ಆಲ್ರೆಡಿ ಇಲ್ಲೊಂದು ಜೇನುಗೂಡನ್ನ ಕೂರಿಸಿಟ್ಟಿದ್ದಾರೆ. ಬನ್ನಿ ಅದು ಹೆಂಗಿದೆ ಅಂತ ನೋಡ್ಕೊಂಬರೋಣ, ತೋರಿಸ್ತೀನಿ ನಿಮಗೂ. ಇದು ಒಂದು ಜೇನಿನ ಸ್ಟ್ಯಾಂಡು ಪ್ಲಸ್ ಜೇನು ಪ್ಲಸ್ ಜೇನಿನ ಮನೆ. ಇದು ಒಂದು ಜೇನಿಗೆ ಏನೇನು ಬೇಕೋ ಪ್ರತಿಯೊಂದು ಇದರಲ್ಲಿದೆ. ಈಗ ನಾವು ಕೆಳಗಿಂದ ನೋಡ್ತಾ ಬರೋಣ. ಇದು ಜೇನು ಸ್ಟ್ಯಾಂಡು, ಇದೇನೆಂದರೆ ಜೇನು ಪೆಟ್ಕೆ ಇಡೋ ಅಂತ ಸ್ಟ್ಯಾಂಡು. ಇದೇನಿದೆ ಮಧ್ಯದಲ್ಲಿ, ಜೇನು ಹುಳನ ಓತಿಕೇತ ಪಲ್ಲಿ ಅಥವಾ ಇರುವೆ, ಈ ಜೇನು ಸ್ವೀಟ್ ಆಗಿರುತ್ತಲ್ಲ ಹಾಗಾಗಿ ಇದಿರುತ್ತೆ. ಇದನ್ನ ಏನಕ್ಕೆ ಇಡ್ತೀವಿ ಅಂದರೆ ಇದರೊಳಗೆ ನೀರು ಹಾಕಿ ನೋಡಿ, ಇಲ್ಲೊಂದು ಇರುವೆ ಹತ್ತಾ ಇದೆ. ಇದು ಬಂದು ಇಲ್ಲಿ ನೀರು ಇರೋದ್ರಿಂದ ದಾಟೋದಿಲ್ಲ, ಇದು ಸ್ಟ್ಯಾಂಡ್ ಬಂದು ಇಲ್ಲಿ ಕೂರುತ್ತೆ. ಈಗ ಇದು ಸ್ಟ್ಯಾಂಡ್, ಈ ಪೋರ್ಷನ್ ಏನಿದೆ ಇದನ್ನು ತಳಮಣೆ ಅಂತೀವಿ. ಜೇನು ಕೂರಿಸ್ಬೇಕಾದ್ರೆ ಅಂದರೆ ಜೇನಿನ ಫೌಂಡೇಶನ್, ಇದನ್ನು ಫೌಂಡೇಶನ್ ಅಂತ ಹೇಳ್ತೀವಿ. ಅಂದರೆ ತಳಮಣೆ ಇದು ಹೀಗೆ, ಹೀಗೆ ಇಟ್ಟ ತಕ್ಷಣ ತಳಮನೆ ಮೇಲೆ ಈ ಪೋರ್ಷನ್ ಏನು ಬರುತ್ತೆ, ಇದನ್ನು ಜೇನಿನ ಸಂಸಾರ ಕೋಣೆ ಅಂದರೆ ಜೇನಿಗೆ ಮನೆ ಇದ್ದಂಗೆ, ಬೆಡ್ರೂಮ್ ಥರ. ಬೆಡ್ರೂಮ್ ಥರ ನೋಡಿಲ್ಲಿ, ಇದನ್ನು ಈಗ ಸದ್ಯಕ್ಕೆ ಹಿಂಗೆ ಇಟ್ಟಿರೋಣ. ಇದು ಹೆಂಗಂದರೆ ಇದೆಲ್ಲ ಈ ಮಳೆಗಾಲ ಟೈಮಲ್ಲಿ ಕೊದ್ಲಿ ಅಂತ ಬರುತ್ತೆ, ಈ ಜೇನು ಹುಳನ ತಿನ್ಕೊಂಡು ಹೋಗ್ಬಿಡುತ್ತೆ, ಅಟ್ಯಾಕ್ ಮಾಡಿ ಇದನ್ನು ತಿನ್ನೋಕ್ಕೋಸ್ಕರ ಬರುತ್ತೆ. ಇದು ಜೇನು ಹುಳ ನುಗ್ಗಿರೋದ್ರಿಂದ ಸರಿಯಾಗಿ ಕೊಟ್ಟು ಬಾರಿಸಿ ಟಿಕೆಟ್ ಕೊಟ್ಟಿದೆ. ಇದು ಸಂಸಾರ ಕೋಣೆಯಲ್ಲಿ ಹಲ್ಲೆಗಳು ಕಟ್ಕೊಂತದೆ. ಓ, ನಾವಲ್ಲಿ ಸಣ್ಣದು ಕಟ್ತೀವಲ್ಲ ಅದು ದೊಡ್ಡದಾಗೋದು. ಇದು ಬರೀ ಜೇನುಗಳು, ಇವು ಹಿಂಗೆ ತೆಗೆದ್ರೆ ಓಡೋಗಲ್ಲ, ಓಡೋಗಲ್ಲ. ಮೇಲ್ಗಡೆ ತುಪ್ಪ ಇಟ್ಟಿದೆ, ಕೆಳಗಡೆ ಮರಿ ಇದೆ. ಈ ಮುಚ್ಚಿರೋದೆಲ್ಲ ತುಪ್ಪನಾ? ಯಾವುದು ಮುಚ್ಚಿರೋದು? ಇಲ್ಲಿ ಮುಚ್ಕೊಂಡಿರೋದು ತುಪ್ಪ. ಅಂದರೆ ಬಾಕ್ಸಲ್ಲಿ ಬೇರೆ ಥರ, ಗೂಡಲ್ಲಿ ಬೇರೆ ಥರ. ಈಗ ನೋಡಿ ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಇಲ್ಲಿ ನೋಡಿ ಜೇನು ಕುಡಿತಾ ಇದೆ. ಏನು ಕುಡಿತಿರೋದು? ಜೇನು ಓಪನ್ ಆಗಿದೆಯಲ್ಲ, ಹಾಳಾಗಬಾರ್ದು ಅಂತೇಳಿ ಕುಡಿತಾ ಇದೆ. ಅದೇ ನೀವು ಮತ್ತೆ ತಗೊಂಡೋಗಿ ಕೂರಿಸ್ತಾವ? ಹಾಂ, ಕೂರಿಸ್ತಾವೆ. ಈಗ ಕುಡಿಯತ್ತೆ ಕತ್ತಾವ? ಕುಡಿ ಕುಡಿ ತಿರಡಿ ಕತ್ತ ಇದಾವ? ಹಾಂ, ಕತ್ತ ಇದೆ, ಕತ್ತ ಇದೆ. ನಾವು ಸ್ವಲ್ಪ ದೂರ ಹಿಡ್ಕೊಳೋದು ಬಿಡಿ. ಅಂದರೆ ಅಲ್ಲೆಲ್ಲ ಒಂದಕ್ಕೊಂದು ತಾಗಿ ಅವು ಕುರಿಯೋದೇ ಕಚ್ಚತ್ ಅನಿಸ್ತದಲ್ಲ. ಇದು ಏನಕ್ಕೆ ಕತ್ತಂದರೆ ಅಲ್ಲಿ ಹೊಡೆದಿತ್ತು ಗೊತ್ತಾ? ಹಾಂ, ಅದ್ರ ಸ್ಮೆಲ್ ಇರುತ್ತೆ, ಅದ್ರ ಸ್ಮೆಲ್ ಘಾಟ್ ಇರುತ್ತಲ್ಲ, ಹಂಗೆ ಕುಡಿಯುತ್ತೆ. ಇಲ್ಲಿ ಬನ್ನಿ ಇಲ್ಲ ಅಂದ್ರೆ ನೋಡಿ, ಇನ್ನೊಂದು ಇನ್ನೊಂದು ಕಚ್ಚಿದೆ. ಅದರದ್ದು ಮುಳ್ಳು ಬಿಡೋದು, ಕಚ್ಚೋದಲ್ಲ ಇದು, ಮುಳ್ಳು ಬಿಡೋದು, ಅಂಬ್ ಬಿಡೋದು ಅಂತ ಹೇಳ್ತಾರೆ. ಇದರೊಳಗೊಂಥರ ಆ್ಯಸಿಡ್ ಇರುತ್ತೆ, ಕೆಮಿಕ್, ಅದನ್ನು ಬಿಟ್ಬಿಡುತ್ತೆ, ಸರಿಯಾಗಿ ಉಳಿಯುತ್ತೆ. ಇದಿಷ್ಟು ಎಂಟು ಇದಿರತ್ತೆ, ಒಂದು ಎರಡು ಮೂರು ಫುಲ್ ಕಟ್ಟಿದೆ, ಏಳು ಎಂಟು ಇರತ್ತೆ. ಇದಾದಮೇಲೆ ಇದು ದೊಡ್ಡ ದೊಡ್ಡ ಹಲ್ಲೆಗಳು, ಸೈಜ್ ದೊಡ್ಡ ಇದು. ನೆಕ್ಸ್ಟು ಇದು ಜೇನಿನ ತುಪ್ಪದ ಮಣೆ, ಅಂದರೆ ತುಪ್ಪ ಮೇಲ್ಕೊಟ್ಟಿತ್ತು. ಇದರಲ್ಲಿ ಸಂಸಾರ ಮಾಡುತ್ತೆ, ಇದರಲ್ಲಿ ಏನಂದರೆ ಮೊಟ್ಟೆ ಮರಿ ಇಡೋದು, ಮೊಟ್ಟೆ ಮಾಡೋಂಥದ್ದು ಅಂಥದ್ದು ಮಾಡುತ್ತೆ, ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಅದರಲ್ಲಿ ಇದರಲ್ಲಿ ಏನಂದರೆ ತುಪ್ಪ, ಈ ನೋಡಿಲಿ ಇದು ತುಪ್ಪ ಇಡೋಕ್ಕೋಸ್ಕರ ತಂದು ಕಟ್ಟಿದೆ. ಇದರಲ್ಲಿ ಬರೀ ತುಪ್ಪ, ಇದರಲ್ಲಿ ಮೊಟ್ಟೆ ಗಿಟ್ಟೆ ಏನೂ ಇಡೋದಿಲ್ಲ, ಖಾಲಿದೆ. ಈಗ ಮಳೆಗಾಲ ಇರೋದ್ರಿಂದ ಎಲ್ಲೂ ಹೂ ಬಿಡೋದಿಲ್ಲ, ಹಾಗಾಗಿ ಬರೀ ಇದನ್ನು ಹಲ್ಲೆ ಒಂದು ಕಟ್ತಾ ಇರುತ್ತೆ. ಇದು ಹೋದ ವರ್ಷದ ಹಲ್ಲೆ ಇದ್ದರೂ ಇರಬಹುದು, ಹೊಸ ಹಲ್ಲೆಗಳು ಯಾವಾಗಲೂ ವೈಟಾಗಿ ಚೆನ್ನಾಗಿರುತ್ತೆ. ಅಲ್ಲ, ಇವಾಗ ನಾವು ತುಪ್ಪ ತಕ್ಕೊಂಡು ಇದ್ರ ತೆಗಿಲ್ಲ ಅಂದರೆ ಏನಾಗುತ್ತೆ? ತೆಗಿಲ್ಲ ಅಂದರೆ ಅದೇ ಇಲ್ಲಿ
ಮರಿಯಾಗಿರುತ್ತಲ್ಲ, ಮೊಟ್ಟೆಟ್ಟು ಮರಿಯಾಗಿರುತ್ತಲ್ಲ, ಆ ಮರಿ ಎದ್ದು ಇಲ್ಲಿ ಬಂದು ಕುಡಿಯುತ್ತೆ. ಈಗ ಹುತ್ತದಲ್ಲಿ ಮರದಲ್ಲಿ ಕಟ್ಟಿದ್ರೆ ಇದೇ ಥರ ಹಲ್ಲೆ ಕಟ್ಟುತ್ತೆ. ಅದರಲ್ಲಿ ಏನು ಮಾಡುತ್ತೆ ಅಂದರೆ ಈ ಅರ್ಧ ಭಾಗದಿಂದ ಕೆಳಗಡೆ ಮೊಟ್ಟೆ, ಅರ್ಧ ಭಾಗದಿಂದ ಮೇಲ್ಗಡೆ ತುಪ್ಪ, ಹಾಗಿಡ್ತಾ ಇರುತ್ತೆ. ಆದರೆ ಈ ಬಾಕ್ಸಿಗಿಟ್ಟ ಮೇಲೆ ಅವಕ್ಕೆ ಕೆಳಗಡೆ ಇದಿಷ್ಟು ಮರಿಗೆ ಸಾಕಾಗುತ್ತೆ, ಅವಕ್ಕಂತರ ಅಭ್ಯಾಸ ಆಗುತ್ತೆ. ಈ ಮಣೆಯಿಂದ ಮೇಲ್ ಹತ್ತಿ ಇಲ್ಲಿಂದ ಹೋದ ಜೇನು ಈ ಮಣೆಯಿಂದ ಮೇಲ್ ಹತ್ತಿ ಈ ಸೆಟ್ಟಿಗೆ ಬಂದು ಇಲ್ಲಿ ತುಪ್ಪ ಇಡುತ್ತೆ. ತುಪ್ಪ ಇಲ್ಲೆಲ್ಲ ತಂದು ಇಡ್ತಾ ಇರುತ್ತೆ. ತುಪ್ಪ ಅಂದರೆ ಹೆಂಗೆ ತುಪ್ಪ ಹೂವಿನ ಮಕರಂದ ಎಲ್ಲ ಹೀರ್ಕೊಂಡು ಬಂದು ತುಪ್ಪ ಮಾಡುತ್ತೆ. ಈ ಹೂವು ದಾಸವಾಳ ಹೂವಿಂದ ಮೇಲ್ಗಡೆ ತುದಿಲಿ ಒಂದು 4 ಥರ ಏನೋ ಮುಟ್ಟಿದ್ರೆ ಪೌಡ್ರ್ ಥರ ಆಗುತ್ತಲ್ಲ, ಅದನ್ನೆಲ್ಲ ತಂದು ಅದರಲ್ಲಿ ಇದನ್ನು ಕಟ್ಟೋದು. ಅದಕ್ಕೆ ಮೇಣ ಥರ ಬರೋದ, ಹಿಂಗೆ ಪುಡಿ ಪುಡಿ ಆಗುತ್ತಲ್ಲ ಅದರದ್ದು, ಅದನ್ನು ಅದ್ರ ರೆಕ್ಕೆಲೆ ತಗೊಬಂದು ಇದು ಮಾಡುತ್ತೆ. ಇದಾದಮೇಲೆ ಇದಕ್ಕೆ ಇವೆಲ್ಲ ಬಂದು ಮಾಡಿದಕ್ಕೆ ಸ್ಲ್ಯಾಬ್ ಅಂತೀವಿ ಹೇಳ್ತೀವಲ್ಲ ಆ ಥರ, ಅದೊಂದ್ರೆ ಮುಚ್ಚಿರ ಆಗಲ್ವಾ? ಯಾವುದು ಅದೊಂದ್ರೆ ಮುಚ್ಚಾಗುತ್ತೆ. ಕೆಲವು ಬಾಕ್ಸ್ಗಳಲ್ಲಿ ಬರುತ್ತೆ, ಕೆಲವೊಂದು ಬಾಕ್ಸಲ್ಲಿ ಬರಲ್ಲ. ಇದು ಮೇಲೆ ಮುಚ್ಚಲ ಸ್ಲ್ಯಾಬ್ ಅಂತೀವಲ್ಲ, ಇದ್ರಲ್ಲಿ ಆ ಕಡೆ ಕಡೆ ಗಾಳಿ ಆಡೋಕ್ಕೋಸ್ಕರ ಹೋಲ್ ಇರುತ್ತೆ. ಇದನ್ನು ಮೇಲೆ ಹಾಕಿಬಿಟ್ರೆ ಸರಿ. ಓ, ಅದಿಟ್ಟರೆ ಮೇಲ್ಗಡೆ ಇದೆ ಅಲ್ಲ, ಇದು ಅಲ್ಲಿಂದ ತಂದು ಇದು ಹೊಸದಾಗಿ ನಾವು ಈ ಬಾಕ್ಸಿಗೆ ಕೂರಿಸ್ತಾ ಇದೀವಿ ಅಂದರೆ ರಾಣಿ ಹೊರಗೆ ಹೋದರೆ ರಾಣಿ ಓಡೋಯ್ತು ಅಂದರೆ ಇದರಲ್ಲಿರೋ ಹುಳಗಳು ಪೂರ ಓಡೋಗುತ್ತೆ. ಹಾಗಾಗಿ ಫಸ್ಟಿಗೆ ಕೂರಿಸ್ದಾಗ ಏನು ಮಾಡ್ತೀವಿ ಅಂದರೆ ಇದು ಒಳಗಡೆ ಹೋದ್ಮೇಲೆ ಈ ಕಡೆನೂ ಬಂದ್ ಮಾಡಿ ಇದನ್ನ ಇಡ್ತೀವಿ. ಇದರಲ್ಲಿ ಏನಂದ್ರೆ ಕೆಲಸಗಾರ ಹುಳಗಳು ಮಾತ್ರ ನುಗ್ಗತ್ತೆ, ಮತ್ತೆ ಬೇರೆ ಹುಳಗಳೆಲ್ಲ ರಾಣಿ ಹುಳ ಇದ್ರಲ್ಲಿ ನುಗ್ಗಲ್ಲ. ಹಂಗಾಗಿ ಇದನ್ನ ಗೇಟ್ ಅಂತ ಹಾಕ್ತೀವಿ. ಎಲ್ಲ ಹುಳಗಳಿಗಿಂತ ರಾಣಿ ಹುಳ ದೊಡ್ಡ ಇರುತ್ತೆ, ಹಂಗಾಗಿ ಇದು ನುಗ್ಗಲ್ಲ. ಅವಾಗ ಏನಾಗುತ್ತೆ ಒಳಗೆ ಇರತ್ತೆ, ಬೇರೆ ಹುಳಗಳು ಹೊರಗಡೆ ಹೋಗಲ್ಲ. ಸೈಜ್ ಸಣ್ಣ ಇರುತ್ತೆ, ಇದ್ರಲ್ಲೆಲ್ಲ ಬೇರೆವೆಲ್ಲ ಹೋಗ್ತವೆ, ರಾಣಿ ಮಾತ್ರ ಹೋಗಲ್ಲ. ಫಸ್ಟ್ ಹಾ, ರಾಣಿನ ಕೂಡ ಹಾಕೋದು ಒಳಗಡೆ. ಇದನ್ನು ಒಂದು 4-5 ಒಂದು ವಾರ ಅಭ್ಯಾಸ ಆದಮೇಲೆ ಗೇಟ್ ತೆಗೆದು ಮೇಲೆ ಇಟ್ಬಿಡ್ತೀವಿ. ಇದು ಬೇಡ ನೆಕ್ಸ್ಟ್ ಯಾವ್ದಾದ್ರು ಇದು ಕೂರ್ಸೋದಾದರೆ ಅದು ಹಾಕಲ್ಲ, ಅದನ್ನ ಇಡೋದಾಗ. ಇದನ್ನೇನಂದರೆ ಗೇಟ್ ಅಂತೀವಿ ನೋಡಿ, ಹಿಂಗಿಟ್ಟರೆ ಎಲ್ಲ ಓಡಾಡ್ತಾ ಇರುತ್ತೆ. ಹಿಂಗಿಟ್ಬಿಟ್ಟು ಹಿಂಗಿಟ್ಬಿಟ್ರೆ ಇದಿಷ್ಟು ಜಾಗದಲ್ಲಿ ಮಾತ್ರ ಆಮೇಲೆ ಹಿಂಗೆ ಗೇಟ್ ಹಾಕ್ಬಿಡ್ತೀವಿ ಈಗ ಈ ಥರ. ಅವಾಗ ರಾಣಿ ಹುಳ ಎಲ್ಲ ಕೆಲಸಗಾರ ಹುಳಗಳೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರುತ್ತೆ, ರಾಣಿ ಮಾತ್ರ ಒಳಗೆ ಕೂಡಾಕಿಟ್ಟಿರ್ತೀವಿ. ಆಮೇಲೆ ಅಭ್ಯಾಸ ಆಗಿ ತುಪ್ಪ ಎಲ್ಲ ಇಟ್ಟಿದ್ದ ಅಭ್ಯಾಸ ಆಗಿ ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಂದರೆ ಇನ್ನೇನು ಓಡೋಗಲ್ಲ, ಅವು ನೋಡೋಗಲ್ಲ, ಓಡಾಡೋದೇ ಇರುತ್ತೆ ಅಷ್ಟೇ. ಆಯ್ತಾ, ನೋಡಿದಲ್ಲ ಫ್ರೆಂಡ್ಸ್, ಜೇನುಗಳನ್ನ ಯಾವ್ಯಾವ ಥರ ಕೂರಿಸ್ತಾರೆ. ಕಾಡಲ್ಲಿರೋ ಜೇನನ್ನ ತೊಗೊಬಂದು ಪೆಟ್ಟಿಗೆ ಒಳಗಡೆ ಕೂರಿಸಿ ಆಮೇಲೆ ಹೆಂಗೆ ಅದನ್ನು ಸಾಕ್ತಿರೋದನ್ನೆಲ್ಲ ತೋರಿಸಿದ್ವಿ. ಸೊ ನೆಕ್ಸ್ಟು ಮತ್ತೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟ, ಯಾರಾದರೂ ಹೊಸಬ್ರು ನೋಡ್ತಾ ಇರೋರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾ ಬಾಯ್, ಸಿ ಯು. ಹೇಳ್ದಂಗೆ ಹೇಳು, ಇದಾಯ್ತಾ? ಹೊಡಿತದವ ಎಷ್ಟಿಷ್ಟ ಆರು ಹೇಳಿ ಹೊಡಿತು. ನಾಯಿ ಹೊಡ್ದಾಗ ಹೊಡ್ಸ್ಕೊಂಡದ ಅವಾಗಿಂದ ಮಾಡಂಗು ಏನು ಆಗಲ ಅಂತ ಕಾಯ್ದ ಮಾತನೋ ನಾಯಿ ಹೊಡ ಸರಿಯಾಗಿ ಹೊಡಿ. ಅಯ್ಯೋ ದೇವ್ರೆ, ಇದು ಸ್ಲಾಬ್ ಅಣ್ಣ ಹಂಗೆ ಹೊಡಿತ ಬೀಳಲ್ಲ ಇಲ್ಲ ಬೆಳಬೇಡ ಪಾಚಿಗೆಲ್ಲ ಅವನ ಬಾರ ಬೇಕಿದ್ದೆ ಹಾಫ್ ಮಾಡ ಕೈ ತೋರಿಸಿ ಎಂತ ಹೇಳಂತ ಎಲ್ಲೆಲ್ಲಿ ನಂಗೆ ಊದಲ್ಲ ಹೇಗೆ ಹೇಗೆ ದೊಡ್ಡ ದೊಡ್ಡದು ಅಭ್ಯಾಸ ಆಗಿದಲ್ಲ ಹಂಗೆ ನಂಜಿ ಇರೋದು ಅನ್ಸುತ್ತೆ. ಹಾಫ್ ಮಾಡ ಹಾಫ್ ಮಾಡ ಸಾಕು ಸಾಕು ಹಾಫ್ ಮಾಡ ಇನ್ನೊಂದು ಹೇಳ್ಬೇಕಿತ್ತು ಅವ್ರು ಹೆಂಗೆ ಕೆಲಸ ಮಾಡ್ತಾನೆ ಹೇಳುವಾಗ ಹೇಳು ಹೇಳು ಏನು ಹೇಳ ಬಿಡ ಮಾಡೋಕೆ ಇರಲಿ ಹೇಳು ಹೇಳು ಹೆಂಗೆ ಕೆಲಸ ಮಾಡ್ತಂತ ಹೇಳಿ ಕೂತ್ಕೊಂಡು ಹೇಳು. ನಿಮ್ಮಿಬ್ರಿಗೆ ಕಚ್ಚಬೇಕಿತ್ತು, ನಾನಾಗಿ ತಡ್ಕೊಂಡಿದ್ದೀನಿ ಹೇಳೆಂಟು ಕಚ್ಚಿದ್ದಕ್ಕೆ ಎಲ್ಲ ಹೆಂಗೆ ಕೆಲಸ ಮತ್ತು ಮೊಳಗಾಲದಲ್ಲಿ ಹೂವಿರೋದಿಲ್ಲ, ಹಾಗಾಗಿ ಅದು ಜೇನು ಕಚ್ಚಿದೆಯಲ್ಲ ಹಂಗಾಗಿ ನೆತ್ತಿಗೆ ಏರ್ಬಿಟ್ಟಿದೆ ನೆತ್ತಿಗೆ ಏರ್ಬಿಟ್ಟಿದೆ. ಹೈಯೆಸ್ಟ್ ಏನು ಹೇಳ್ತಿದ್ದೆ ಹೈಯೆಸ್ಟ್ ಏನು ಹೇಳ್ತಿದ್ದೆ ಹೈಯೆಸ್ಟ್ ಅಂದ್ರೆ ಎಷ್ಟು ಹುಳ ಕಚ್ಕೊಂಡ್ಯಾ ಇದುವರೆಗ? ಒಂದು 100-120 ಹೇಳೋದು ಒಂದೇ ದಿನದಲ್ಲಿ ಹೈಯೆಸ್ಟ್ ಯಾವ ತೋರಿಸ್ ಹೈಯೆಸ್ಟ್ ಅಂದರೆ ಒಂದ್ಸತಿ ಟಾರ್ ರೋಡ್ ಪಕ್ಕದಲ್ಲಿ ಕತ್ತಾ ಇದ್ವಿ, ವೆಹಿಕಲ್ ಬಂದು ಹೋದಂಗು ಸೌಂಡಿಗೆ ಬಂದು ಬಾರಿಸ್ತಾ ಇದ್ವಿ, ಟಾರ್ ರೋಡಲ್ಲೆಲ್ಲ ಓಡೋಗಿದ್ವಿ. ಅದರಲ್ಲಿ ಅದು ಹಬ್ಬ ಬಂದರೆ ಅವತ್ತೊಂದು ದಿವಸ 30 ಹುಳ ಕಚ್ಕೊಂಡ್ವಿ ಒಂದೇ ದಿನ ಒಂದೇ ದಿವಸ ಕೈಯೆಲ್ಲ ಊದಿ ಇದಾಗಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ ಹಾಕ್ಸ್ಕೊ ಹೌದಾ ಡ್ರಿಪ್ ಎಲ್ಲ ಹಾಕ್ಸ್ಕೊಂಡಿದ್ದ